ಲೋಕಲ್ ತೀರ್ಪು ಮೆಜಾರಿಟಿ ಲೆಕ್ಕಾಚಾರ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೇನೆ. ವಿಧಾನಸಭಾ ಚುನಾವಣೆಗೆ ಬರಲಿಕ್ಕಿಂತ ಮುಂಚಿತವಾಗಿ ಒಂದೊಂದು ಪ್ರಶ್ನೆ ಇತ್ತು. ರವಿ ಸುಬ್ರಹ್ಮಣ್ಯ ಅವರಿಗೆ SPBSP ಏನ್ ಮಾಡುದು ತಕ್ಕ ಮಟ್ಟಿಗೆ ಯಶಸ್ವಿ ಆದ್ವು. 35 ಗೆದ್ದು ಬಿಡ್ತಾರೆ, 40 ಗೆದ್ದು ಬಿಡ್ತಾರೆ, BJPಗೆ ಬರೀ 10-15 ನಿಲ್ಲಿಸ್ಬಿಡ್ತಾರೆ ಮಾತುಗಳಿತ್ತು, ಅದಾಗ್ಲಿಲ್ಲ. ಇದು ರಾಜ್ಯಕ್ಕೆ ಸರ್ ಈ ತ್ರಿಕೋನ ಸ್ಪರ್ಧೆ ಆದಾಗ ಒಂದು ಲೆಕ್ಕಾಚಾರ ಬರುತ್ತೆ. ಸಿಂಪ್ಲಿ ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರನ್ನ ಕ್ಯಾಂಡಿಡೇಟ್ ಮಾಡಿದ್ರು ಲಾಸ್ಟ್ ಟೈಮು, ಬಚ್ಚೇಗೌಡರು ಸೋತರಲ್ಲಿ. ಕುಮಾರಸ್ವಾಮಿ ಅವರು ಮತ್ತು ಅಲ್ಲಿದ್ದಂಥ ಮತಗಳನ್ನು ಒಂದು ಹಂತಕ್ಕೆ ಸೆಳಿತಾರೆ ಸರ್. ಟ್ರಯಾಂಗ್ಯುಲರ್ ಫೈಟ್ ಆದಾಗ ಒಂದಷ್ಟು ಓಟ್ಗಳು ಒಂದು ಕಡೆ ಒಂದು ಕಡೆಗೆ ಶಿಫ್ಟ್ ಆಗ್ತವೆ. ಸೇಮು ಪ್ರತಾಪ್ ಸಿಂಹ ಗೆದ್ದಂಥ ಚುನಾವಣೆಯಲ್ಲೂ ಕೂಡ ವಿಶ್ವನಾಥ್ ಅವ್ರನ್ನ ಸೋಲಿಸ್ಬೇಕು ಅಂತ ದೇವೇಗೌಡರು ಕ್ಯಾಂಡಿಡೇಟ್ ಹಾಕಿದ್ರು, ಡಮ್ಮಿ ಕ್ಯಾಂಡಿಡೇಟ್ ಹಾಕಿದ್ರು, ಡಿಫ್ರೆಂಟ್ ಇಶ್ಯೂ. ಒಂದಷ್ಟು ಮತಗಳು ಪಡ್ಕೊಳ್ತಾರೆ, ಅಷ್ಟೇ ಮತಗಳಲ್ಲಿ ಅಲ್ಲಿ ವಿಶ್ವನಾಥ್ ಸೋಲ್ಬೇಕಾಗುತ್ತೆ. ಸುಮ್ಮನೆ ನಾನು ಮಂಡ್ಯ ಬಗ್ಗೆ ಎಕ್ಸ್ಪ್ಲೈನ್ ಒಂದು ವಿವರಣೆ ಕೊಡ್ತೀನಿ. ಸುಮಲತಾ ಅವರು ನಿಖಿಲ್ ಅವರ ಗೆಲುವಿನ ಅಂತರ 120,000 ಓಟಿರಬಹುದು. ಕಾಂಗ್ರೆಸ್ ಇರಲಿ ಅಂತ ಒಂದು ಕ್ಯಾಂಡಿಡೇಟ್ ಹಾಕಿದ್ದಿದ್ರೆ ಅದರ ಬೇಸ್ ಓಟ್ಸೇ ಸಾಕಾಗಿತ್ತು, ಸ್ಪ್ಲಿಟ್ ಮಾಡಿ ಏನೋ ಒಂದಾಗಿರೋದು. ಇಂಥ ಲೆಕ್ಕಾಚಾರಗಳು ಘಟಾನುಘಟಿಗಳಿಗೆ ಅರ್ಥ ಆಗಲಿಲ್ವಾ ಅಂತ ನನ್ನ ಪ್ರಶ್ನೆ. ಇಲ್ಲ, ಇದರಲ್ಲಿ ಕೆಲವು ಸತಿ ಅದರದ್ದೇ ಆದಂಥ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜ್ ಎರಡೂ ಇರುತ್ತೆ. ಓಕೆ, ಆ ಸಂದರ್ಭದಲ್ಲಿ ಅದು ಕ್ಷೇತ್ರ ಆಧಾರಿತವಾಗಿರುತ್ತೆ. ಯಾಕಂತೇಳಿದ್ರೆ ತಾವಿಗೆ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗರ ಮತವನ್ನು ಡಿವೈಡ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಕುಮಾರಸ್ವಾಮಿ ಅವರು ನಿತ್ರೋ, ಅವ್ರು ಗೆಲ್ಲೋ ಉದ್ದೇಶದಿಂದ ನಿತ್ರೋ ಗೊತ್ತಿಲ್ಲ. ಆದರೆ ಅಲ್ಲಿ ಸೋತಂತಹ ನಮ್ಮ ಬಚ್ಚೇಗೌಡರು ಕೇವಲ 9,000 ಚಿಲ್ಲರೆ ಮತಗಳ ಅಂತರಗಳಲ್ಲಿ ಸೋತಿದ್ರು ಹೋದ ಸತಿ. ಆದರೆ ಅದು ಎಲ್ಲ ಟೈಮಲ್ಲೂ ವರ್ಕೌಟ್ ಆಗುತ್ತೆ ಅಂತಲೂ ಅಲ್ಲ. ಅದೇ ರೀತಿ ಮೈಸೂರಿನಲ್ಲೂ ಇವತ್ತು ಉತ್ತರ ಪ್ರದೇಶದ ಹೇಳ್ತಾ ಇದ್ರಿ, ಉತ್ತರ ಪ್ರದೇಶದಲ್ಲಿ ಎಲ್ಲರೂ ಹೇಳ್ತಾ ಇದ್ದಂಥದ್ದು 30-35 ಸೀಟನ್ನು BJP ದಾಟಲ್ಲ ಅಂತೇಳಿ. ಯಾಕೆ ಅಂತ ಹೇಳಿದರೆ ಹಿಂದೆ ಇವರು ಬೈ ಎಲೆಕ್ಷನ್ಗಳು ನಡೆದಂಥ ಸಂದರ್ಭದಲ್ಲಿ ಅವರು ಒಂದು ಘಟಬಂಧನ ಅಥವಾ ಅವರ ಹೊಂದಾಣಿಕೆ ಏನಿತ್ತು ಅದು ರಿಸಲ್ಟ್ ಕೊಟ್ಟಿದೆ, ಅದರಿಂದ ನಾವು ಬಹಳ ದೊಡ್ಡದಾದಂತಹ ಸಾಧನೆ ಪರಿವರ್ತನೆಯನ್ನು ಮಾಡ್ತೀವಿ ಅಂತೇಳಿ ತಿಳ್ಕೊಂಡಿದ್ರು. ಯಾವ ನಿರೀಕ್ಷೆಯೂ ಕೂಡ ಅದರೊಳಗೆ ಏನೇನು ಅನ್ಕೊಂಡಿದ್ರು ಅದೆಲ್ಲವೂ ಹುಸಿಯಾಗಿ ಇವತ್ತು ನಾವು 60 ಹೆಚ್ಚಿನ ಸ್ಥಾನಗಳು ಉತ್ತರ ಪ್ರದೇಶದಲ್ಲಿ. ವಿಧಾನಸಭೆಗೆ ಇವತ್ತು ಎಲೆಕ್ಷನ್ ಆದರೆ ನಿಮ್ಮ ಕಾನ್ಫಿಡೆನ್ಸ್ ಎಷ್ಟು ಸರ್? ನಾವು ಎಂಥದೇ ಪರಿಸ್ಥಿತಿಯಲ್ಲೂ ಕೂಡ ನಾವು 140-150 ಸ್ಥಾನಗಳಲ್ಲಿ ಇರ್ತೀವಿ ಇವತ್ತಿಗೆ. ಇವತ್ತು ತಮ್ಮ ನಿರೀಕ್ಷೆ ಏನು 100-125 ಇದೆಲ್ಲ ಏನಿದೆ, ಇದನ್ನ ನಾವು ಒಪ್ಪೋದೂ ಇಲ್ಲ. ಆದರೆ ಇಲ್ಲಿರ್ತಕ್ಕಂತಹ ಆಡಳಿತ ವಿರೋಧಿ ಅಲೆ ಎರಡೂ, ಸಿದ್ದರಾಮಯ್ಯನವರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಇವರ ಘಟಬಂಧನದ ವಿರುದ್ಧ ಅಥವಾ ಇವರ ಹೊಂದಾಣಿಕೆ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಏನಿದೆ ಅಲ್ಲ, ಅದು ಖಂಡಿತ ಹಾಗೆ ಆಗುತ್ತೆ. ಚುನಾವಣೆ ಬಂದ್ರೆ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಒತ್ತಾಗಿದ್ದೀವಿ ಅಲ್ಲ, BJP 125 ಗೆಲ್ತಾ ಇತ್ತು ಕಳೆದ ಬಾರಿ. ನಾನು ಚುನಾವಣೆಗೆ 6 ಮುಂಚೆ ಆ ತರದ ಸಮಸ್ಯೆಗಳಿತ್ತು ಅಂತಕ್ಕಂಥದ್ದು 6-8 ತಿಂಗಳ ಮುಂಚೆ ಒಪ್ಕೋತೀನಿ. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಅದೆಲ್ಲವೂ ಬಗೆಹರಿದಿತ್ತು. ಇವತ್ತು ಕೂಡ ಆ ತರದ ಯಾವುದೇ ಒಂದು ಕಾನ್ಫ್ಲಿಕ್ಟ್ಸ್ BJPಯಲ್ಲಿಲ್ಲ, ನಮಗೆ ಸಂಪೂರ್ಣವಾದಂತಹ ನಂಬಿಕೆ ಭರವಸೆ ಇದೆ. ಇವತ್ತಿನ ಸ್ಥಿತಿಯಲ್ಲಿ ಈ ಸರ್ಕಾರಗಳ ದುರಾಡಳಿತ ಅಥವಾ ಜನ ವಿರೋಧಿ ಕೆಲಸ ಕಾರ್ಯಗಳು ಏನ್ ನಡೀತಾ ಇದೆ, ಸರ್ಕಾರ ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತು ಅದನ್ನು ಮಾಡದಲ್ಲೇ ಇರತಕ್ಕಂತಹ ಗೊಂದಲ, ಇವತ್ತು ಜನ BJPಯನ್ನ ಖಂಡಿತವಾಗ್ಲೂ ಬೆಂಬಲಿಸ್ತಾರೆ. ಅಶೋಕ್ ಅವರೇ, 30 ಇದೆ, ನಿಮ್ಗೆ ಒಂದು ಕ್ವಶನ್ ಕೇಳ್ಬಿಡ್ತೀನಿ. ಇವತ್ತಿಂದ ಇವತ್ತಿಗೆ ಲೋಕಸಭಾ ಚುನಾವಣಾ ಫಲಿತಾಂಶವನ್ನು ಆಧರಿಸಿಯೋ, ಲೋಕಲ್ ಬಾಡಿ ಎಲೆಕ್ಷನ್ ಫಲಿತಾಂಶವನ್ನು ಆಧರಿಸಿಯೋ ವಿಧಾನಸಭಾ ಚುನಾವಣೆ ನಡೆದು ಬಿಟ್ರೆ ಯಾರಿಗೆ ಎಷ್ಟು ಬರಬಹುದು ಸರ್, ಒಂದು ಅಂದಾಜಲ್ಲಿ? ಇಲ್ಲ ಇಲ್ಲ, BJP ಅವರಿಗೆ ಸಿಂಪಲ್ ಮೆಜಾರಿಟಿ ಆದರೂ ಬರ್ತದೆ, ಬಹುಮತ BJP ಬಂದೇ ಬರ್ತದೆ. ಕಾಂಗ್ರೆಸ್ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ, ಕಾಂಗ್ರೆಸ್ ನಲ್ಲಿ 3 ಗುಂಪು, JDS ಗುಂಪು, ಕಾಂಗ್ರೆಸ್ ಪರಿಸ್ಥಿತಿ ಸುಧಾರಿಸಿಕೊಳ್ಳದಿದ್ರೆ, ಕಾಂಗ್ರೆಸ್ ಅವರು ತಾವು ಎಚ್ಚರವಾಗದಿದ್ರೆ BJPಗೆ ಬಹುಮತ ಬರುವುದು ನಿಶ್ಚಿತ. BJP ಅವರು ಇಂಟರ್ನಲ್ ಫೈಟ್ ಮಾಡ್ಕೋಬಾರ್ದು, ಕಚ್ಚಾಡಬಾರ್ದು, ಅವಾಗ ಮಾತ್ರ ಸಾಧ್ಯ. ಹೌದು, ಸಂತೋಷ ಯಡಿಯೂರಪ್ಪ ಈ ಗೊಂದಲ ಆಗಬಾರದು. ಯಡಿಯೂರಪ್ಪನವರಿಗೆ ಸಂಪೂರ್ಣವಾಗಿ ಅಧಿಕಾರ ಕೊಡಬೇಕು, ಸಂಪೂರ್ಣವಾದ ನೇತೃತ್ವ ಕೊಡಬೇಕು. ಅವ್ರ ಕಾಲು ಹೇಳುವಂತ ಕೆಲಸವನ್ನು ಉಳಿದ ನಾಯಕರು ಮಾಡಬಾರದು. BJPಗೆ ಬಹುಮತ ಮಾತ್ರ ಸಿಕ್ಕೇ ಸಿಗ್ತದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಶೋಕ್ ಚಂದರ್ಗಿ ಅವರೇ, ಬೆಳಗಾವಿಯಿಂದ ನಮ್ಮ ಜಾಯ್ನ್ ಆಗಿ ಮಾತನಾಡಿದ್ರಿ. ಥ್ಯಾಂಕ್ ಯು ರವಿ ಸುಬ್ರಹ್ಮಣ್ಯ ಅವರೇ, ಥ್ಯಾಂಕ್ ಯು ಮಹದೇವ್ ಪ್ರಕಾಶ್ ಅವರೇ, ಥ್ಯಾಂಕ್ ಯು ಇನ್ನು ಭಾಸ್ಕರ್ ಅವರೇ, ಥ್ಯಾಂಕ್ ಯು ನಿಮಗೂ ಕೂಡ.